श्रुतिस्मृतिपुराणानाम् आलयं करुणालयं नमामि भगवत्पादं शंकरं लोकशंकरं शंकरं शंकराचार्यं केशवं बादरायणं सूत्रभाष्यकृतौ वंदे भगवन्तौ पुनः पुनः भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसंपन्नं वीतरागं विवेकिनं वंदे वेदान्ततत्त्वज्ञं विधुशेखर भारतीं परमक्लिष्टवेदान्तं परयाश्लक्ष्णया गिरा यो वेदयति तं वंदे परमानंद भारतीं। आत्मीय जिज्ञास मित्रल्ली मनःपूर्वक नमस्सुमांजलिगळु। शिवमहिम्न स्तोत्रद मूरनेय श्लोकदल्ली नाविद्देवे। श्लोक कर्तनादंतह पुष्पदंतनु ಮೊದಲನೆಯ ಸ್ತೋತ್ರಕ್ಕೆ ಸ್ತೋತ್ರದಲ್ಲಿ ಶಿವನನ್ನು ನಿನ್ನ ಮಹಿಮೆಗಳು ಅಪಾರವಾಗಿದೆ, ಸ್ತುತಿ ಮಾಡೋದಕ್ಕೆ ಹೊರಟಿದ್ದೇನೆ, ಸ್ತುತಿ ಅಂದರೆ ಗುಣಗಳ ವರ್ಣನೆ ಎಂಬ ರೀತಿಯಲ್ಲಿ ಹೇಳುವಂಥ ಮುಖಾಂತರ ಶಿವನನ್ನು ಸಗುಣವಾಗಿ ಕಾಣ್ತಾನೆ. ಎರಡನೆಯ ಸ್ತೋತ್ರದಲ್ಲಿ ನಿನ್ನ ಮಹಿಮೆಯನ್ನು ಹೇಳಬೇಕು ಅಂತ ಹೇಳಿದರೆ ಆ ಪದಗಳಿಗೆ ಸಿಗದೇ ಇರುವಂಥ ಪದಗಳಿಗೂ ಮೀರಿರುವಂತಹದ್ದು ನಿನ್ನ ಮಹಿಮೆ ಎಂಬಂತಹ ರೀತಿಯಲ್ಲಿ ಯಾವ ರೀತಿ ಉಪನಿಷತ್ತು ಯಥೋವಾಚೋ ನಿವರ್ತಂತೆ ಅಂತ ಹೇಳುತ್ತೋ ಆ ರೀತಿಯಲ್ಲಿ ಶಿವನನ್ನು ನಿರ್ಗುಣವಾಗಿ ಕಾಣ್ತಾನೆ. ಇದು ಉಪನಿಷತ್ತಿನ ಶೈಲಿಯೂ ಹೌದು. ಉಪನಿಷತ್ತು ಬ್ರಹ್ಮವಸ್ತುವನ್ನು ಸಗುಣವಾಗಿಯೂ ವರ್ಣಿಸಿರುತ್ತದೆ, ನಿರ್ಗುಣವಾಗಿಯೂ ವರ್ಣಿಸಿರುತ್ತದೆ. ಸೋನ್ವೇಷ್ಟವ್ಯ ಸವಿಜಿಜ್ಞಾಸಿತವ್ಯ ಎಂಬಂತಹ ರೀತಿಯಲ್ಲಿ ತದೇವಾನುಪ್ರಾವಿಶತ ತದನು ಪ್ರವಿಶ್ಯ ಎಂಬಂತಹ ಮಂತ್ರಗಳಲ್ಲಿ ನಾವು ಅರ್ಥ ಬಲದಿಂದ ಬ್ರಹ್ಮವನ್ನು ಸಗುಣವಾಗಿ ಉಪನಿಷತ್ತು ಹೇಳಿರುವುದನ್ನು ಕಾಣಬಹುದು. ಅದೇ ಉಪನಿಷತ್ತು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳುವ ಮುಖಾಂತರ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಎಂಬ ರೀತಿಯಲ್ಲಿ ಹೇಳುವ ಮುಖಾಂತರ ನಿರ್ಗುಣವಾಗಿಯೂ ಹೇಳುತ್ತದೆ. ಇದೇ ಶೈಲಿಯನ್ನು ಗಂಧರ್ವರಾಜನಾಗಿರುವಂತಹ ಈ ಪುಷ್ಪದಂತನು ತನ್ನ ಶಿವಮಹಿಮ್ನ ಸ್ತೋತ್ರದಲ್ಲಿ ಬಳಸಿದ್ದಾನೆ. ಮೊದಲನೆಯ ಶ್ಲೋಕದಲ್ಲಿ ಸಗುಣವಾಗಿ ಕಂಡು ಎರಡನೆಯ ಶ್ಲೋಕದಲ್ಲಿ ನಿರ್ಗುಣವಾಗಿ ಕಾಣ್ತಾನೆ. ಹೀಗೆ ಹೇಳುವ ಮುಖಾಂತರ ಪುಷ್ಪದಂತನು ಓದುಗರ ಮನಸ್ಸನ್ನು ಜಿಜ್ಞಾಸುಗಳ ಮನಸ್ಸನ್ನು ಒಂದು ರೀತಿ ಅಣಿಗೊಳಿಸ್ತಾ ಇದ್ದಾನೆ ಅನ್ನೋದನ್ನು ನಾವು ಕಾಣಬಹುದು. ಮೊದಲು ಸಗುಣವಾಗಿ ಹೇಳಿ ಆಮೇಲೆ ನಿರ್ಗುಣವಾಗಿ ವರ್ಣಿಸಿ ಕಂಡು ಹೇಳುವುದರ ಮುಖಾಂತರ ಶಿವನು ಉಪನಿಷತ್ ಪ್ರತಿಪಾದಿತವಾಗಿರುವಂತಹ ಬ್ರಹ್ಮವೇ, ಪರಬ್ರಹ್ಮ ವಸ್ತುವೇ ಎನ್ನುವುದನ್ನು ಓದುಗರ ಮನಸ್ಸಿನಲ್ಲಿ ಒತ್ತು ಮೂಡಿಸಿ ಛಾಪು ಮೂಡಿಸ್ತಾನೆ. ಆವಾಗ ಮೂರನೆಯ ಶ್ಲೋಕದಲ್ಲಿ ಬ್ರಹ್ಮನ್ ಅಂತ ಪದವನ್ನು ಸಂಬೋಧನೆ ಮಾಡ್ತಾನೆ. ಯಾರಿಗೆ? ಶಿವನನ್ನು ಕುರಿತು. ಶಿವನನ್ನು ಕುರಿತು ಬ್ರಹ್ಮನ್ ಅಂತ ಪದ ಪ್ರಯೋಗ ಮಾಡ್ತಾನೆ. ನೇರವಾಗಿ ಬ್ರಹ್ಮನ್ ಅಂತ ಹೇಳಿದಾಗ ಕೇಳುಗರಿಗೆ ಸ್ವಲ್ಪ ಏನಿದು ಶಿವಮಹಿಮ್ನ ಸ್ತೋತ್ರದಲ್ಲಿ ಬ್ರಹ್ಮನ್ ಅಂತ ಹೇಳ್ತಾ ಇದ್ದಾನಲ್ಲ ಎಂಬಂತಹ ರೀತಿಯಲ್ಲಿ ಸ್ವಲ್ಪ ಸಂದೇಹ ಇತ್ಯಾದಿಗಳು ಸಂಶಯಗಳು ಬರಬಹುದು. ಅದಕ್ಕೋಸ್ಕರವಾಗಿ ಶಿವನನ್ನೇ ಮೊದಲು ಸಗುಣವಾಗಿ ಕಂಡು ಆಮೇಲೆ ನಿರ್ಗುಣವಾಗಿ ಕಂಡು ಮೂರನೇ ಶ್ಲೋಕದಲ್ಲಿ ಬ್ರಹ್ಮನ್ ಉಪನಿಷತ್ ಪ್ರತಿಪಾದಿತವಾಗಿರುವಂತಹ ಪರಬ್ರಹ್ಮ ವಸ್ತುವನ್ನೇ ಸಂಬೋಧನೆ ಮಾಡ್ತಾನೆ. ಶ್ಲೋಕ ಹೀಗಿರುತ್ತೆ. ಮಧುಸ್ಪೀತಾವಾಚ ಪರಮಮೃತಂ ನಿರ್ಮಿತವತಃ ತವ ಬ್ರಹ್ಮನ್ ಕಿಂ ವಾಗಪಿ ಸುರಗುರೋರ್ವಿಸ್ಮಯ ಪದಂ ಮಮತ್ವೇತಾಂ ವಾಣೀಂ ಗುಣಕಥನ ಪುಣ್ಯೇನ ಭವತಃ ಪುನಾಮೀತ್ಯರ್ಥೇಸ್ಮಿನ್ ಪುರಮಥನ ಬುದ್ಧಿರ್ವ್ಯವಸಿತ. ಈ ಶ್ಲೋಕದಲ್ಲಿ ಶಿವನನ್ನು ಬ್ರಹ್ಮನ್ ಅಂತ ಸಂಬೋಧನೆ ಮಾಡ್ತಾನೆ. ಸಂಬೋಧನೆ ಮಾಡಿ ಈ ಶ್ಲೋಕದಲ್ಲಿ ತಾನು ಈ ಶ್ಲೋಕವನ್ನು ಸ್ತೋತ್ರವನ್ನು ರಚನೆ ಮಾಡುವಂತಹ ಉದ್ದೇಶವನ್ನು ಈ ಶ್ಲೋಕದಲ್ಲಿ ಸ್ಪಷ್ಟ ಮಾಡ್ತಾನೆ. ಮೊದಲನೇದಾಗಿ ನಿನ್ನ ಮಹಿಮೆ ಅಪಾರವಾಗಿರುವಂತಹದ್ದು, ಬ್ರಹ್ಮಾದ ದೇವತೆಗಳೇ ನಿನ್ನ ಮಹಿಮೆಯ ಎಲ್ಲೆಯನ್ನು ನೋಡಿರಲು ಸಾಧ್ಯವಿಲ್ಲ, ನಾನೇ ಹೇಳ್ತೇನೆ ಅಂತ
ಹೇಳ್ದ. ಎರಡನೇ ಶ್ಲೋಕದಲ್ಲಿ ಹೇಳಬೇಕು ಅಂತ ಹೊರಟ್ರೆ ಪದಗಳೇ ಸಾಲೋದಿಲ್ಲ, ಎಲ್ಲ ಪದಗಳ ಅರ್ಥಕ್ಕೂ ನೀನು ಮೀರಿದವನು ಅಂತ ಎರಡನೇ ಶ್ಲೋಕದಲ್ಲಿ ಹೇಳ್ದ. ಹೇಳಿ ಆದರೂ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳಿ ಮೂರನೇ ಶ್ಲೋಕದಲ್ಲಿ ಯಾಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅನ್ನೋದನ್ನು ಸ್ಪಷ್ಟಪಡಿಸ್ತಾನೆ. ಸಾಧಾರಣವಾಗಿ ಯಾರಾದರೂ ಸ್ತುತಿಯನ್ನು ಮಾಡೋದು ಅಂತ ಹೇಳಿದರೆ, ಸ್ತೋತ್ರ ಅಂದರೆ ಸ್ತುತಿ, ಸ್ತುತಿಯನ್ನು ಮಾಡೋದು ಅಂತ ಹೇಳಿದರೆ ಯಾಕೆ ಸ್ತುತಿ ಮಾಡ್ತೀವಿ, ಯಾರನ್ನು ಕುರಿತು ಸ್ತುತಿ ಮಾಡ್ತಾ ಇದ್ದೀವಿಯೋ ಅವರನ್ನು ಮೆಚ್ಚುಗೆಗೊಳಿಸ್ಲಿಕ್ಕೆ. ಅವರನ್ನು ಮೆಚ್ಚುಗೆಗೊಳಿಸ್ಬೇಕು ಅಂತಂದರೆ ಹೇಗೆ ಹೇಳಬೇಕು, ಅವರನ್ನು ವಿಸ್ಮಯವನ್ನು ಅತ್ಯಂತ ವಿಸ್ಮಯಕಾರಿಯಾಗಿ ಹೇಳಿದರೆ ಅದು ಮೆಚ್ಚುಗೆಗೆ ಪಾತ್ರವಾಗುವಂತಹದ್ದು. ನಾವು ಇತಿಹಾಸದಲ್ಲಿ ನೋಡ್ತೇವೆ, ಭೋಜರಾಜನ ಕಾಲದಲ್ಲಿ ಇಂತಹ ಒಂದು ಪೈಪೋಟಿಯೇ ನಡೆದಿತ್ತು ಅನ್ನೋದನ್ನು ಭೋಜ ಪ್ರಬಂಧದಲ್ಲಿ ನಾವು ನೋಡಬಹುದು. ಭೋಜರಾಜನು ಆಸ್ಥಾನ ಕವಿಗಳಲ್ಲಿ ಯಾರು ಅತ್ಯಂತ ವಿಸ್ಮಯಕಾರಿಯಾಗಿ ಶ್ಲೋಕಗಳನ್ನು ರಚನೆ ಮಾಡಿಕೊಂಡು ಬರ್ತಾರೆಯೋ ಅವರಿಗೆ ಬಹಳ ಬಹಳವಾಗಿ ಅವರ ಪ್ರೋತ್ಸಾಹಕ್ಕೋಸ್ಕರವಾಗಿ ಬಹಳ ಬಹಳವಾಗಿ ಅವರಿಗೆ ಸಂಭಾವನೆ ಇತ್ಯಾದಿಗಳನ್ನು ಕೊಡ್ತಿದ್ದ ಅನ್ನೋದನ್ನು ನಾವು ಕಾಣುತ್ತೇವೆ. ಆದ್ದರಿಂದಲೇ ಭೋಜನಿಗೆ ಅಕ್ಷರ ಲಕ್ಷಂ ದದೌ ಅನ್ನುವಂತಹ ಒಂದು ಬಿರುದು ಇರುತ್ತದೆ. ಅಂದರೆ ಅತ್ಯಂತ ವಿಸ್ಮಯಕಾರಿಯಾಗಿರುವಂತಹ, ಅವನ ಮನಸ್ಸಿಗೆ ಮುಟ್ಟುವಂತಹ, ಮೆಚ್ಚುವಂತಹ ಶ್ಲೋಕವನ್ನು ರಚನೆ ಮಾಡಿದರೆ ಆ ಶ್ಲೋಕದ ಒಂದೊಂದು ಅಕ್ಷರಕ್ಕೆ ಒಂದೊಂದು ಲಕ್ಷ ಸುವರ್ಣ ಒಂದು ನಾಣ್ಯಗಳನ್ನು ಕೊಡ್ತಾ ಇದ್ದ. ಅಥವಾ ಆಗಿನ ಕಾಲದಲ್ಲಿ ಏನು ರೂಪಾಯಿ ಏನೇ ಇತ್ತು ಆ ವ್ಯವಹಾರದ ರೀತಿಯಲ್ಲಿ ಅಕ್ಷರಕ್ಕೆ ಲಕ್ಷ ಎಂಬಂತಹ ರೀತಿಯಲ್ಲಿ ಬಹುಮಾನವನ್ನು ಕೊಡ್ತಾ ಇದ್ದ ಅನ್ನೋದು ನಾವು ಭೋಜ ಪ್ರಬಂಧ ಇತ್ಯಾದಿಗಳಲ್ಲಿ ನೋಡ್ತೇವೆ. ಹಾಗೆ ಯಾಕೆ ಹೇಳಬೇಕು ಅಂತ ಹೇಳಿದ್ರೆ ಸ್ತೋತ್ರ ಮಾಡುವಂತಹ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಯಾರನ್ನು ಕುರಿತು ಸ್ತೋತ್ರ ಮಾಡೋದಕ್ಕೆ ಹೊರಟಿದ್ದೀವಿಯೋ ಅವರನ್ನು ಮೆಚ್ಚಿಸೋದು, ಅವರನ್ನು ವಾಹ್ ಅಂತ ಅವ್ರ ಕಡೆಯಿಂದ ಹೇಳಿಸ್ಕೊಳ್ಬೇಕು. ಹಾಗೆ ಮನಸ್ಸಿಗೆ ಅವ್ರ ಮನಸ್ಸಿಗೆ ಬರಬೇಕು ವಾಹ್ ವಾ ಅಂತ ಹೇಳುವಂತಹ, ಅದರಿಂದ ವಿಸ್ಮಯಕಾರಿಯಾಗಿ ಹೇಳಬೇಕು, ಇದು ಸ್ತೋತ್ರದ ಮುಖ್ಯ ಉದ್ದೇಶ ಅಂತ ಆಗಿರುತ್ತೆ. ಹೌದಾ, ಇಲ್ಲಿ ನಾವು ಶಿವನನ್ನು ಕುರಿತು ಹೇಳುವಾಗ ನಾನು ಹೇಳುವಂತಹ ಈ ಶ್ಲೋಕದಿಂದ ಶಿವನು ವಿಸ್ಮಿತನಾಗಬಹುದೇ ಅಂತ ಯೋಚನೆ ಮಾಡ್ತಾನೆ. ನಾನು ಶಿವನನ್ನು ವಿಸ್ಮಯಗೊಳಿಸಬಹುದೇ ನನ್ನ ಸ್ತೋತ್ರದ ಮುಖಾಂತರ ಅಂತ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿಕೊಂಡು ಅದು ಸಾಧ್ಯವಿಲ್ಲ ಅನ್ನೋದನ್ನು ಹೇಳ್ತಾನೆ. ಯಾಕೆ ಅಂತ ಕೇಳಿದ್ರೆ, ಈ ವಾಕ್ಗಳಲ್ಲಿ ನಾನೇನಾದರೂ ಸ್ತೋತ್ರ ಹೇಳಬೇಕು ಅದು ವಾಕ್ಯನ ಮುಖಾಂತರವೇ ಹೇಳಬೇಕು. ವಾಕ್ಗಳಲ್ಲಿಯೇ ಅತ್ಯಂತ ಶ್ರೇಷ್ಠವಾಗಿರುವಂತಹ ವಾಕ್ ಪರಾವಾಕ್ ಅಂತ ಕರಿತೀವಿ ನಾವು ಹೇಳ್ತೀವಲ್ವ ಋಗ್ವೇದದಲ್ಲಿ, ಚತ್ವಾರಿ ವಾಕ್ ಪರಿಮಿತ ಪದಾನಿ ಅಂತ ಹೇಳ್ತೀವಿ. ವಾಕ್ಗಳು ನಾಲ್ಕು ಹಂತಗಳಲ್ಲಿ ಇರ್ತವೆ ಅಂತ ಹೇಳಿ, ತಾನೇ ವಿದುರ್ ಬ್ರಾಹ್ಮಣ ಏ ಮನೀಷಿಣಃ. ನಾವು ಅದನ್ನು ಮನೀಷಿಯಾಗಿರುವಂತಹ ಬ್ರಹ್ಮಜ್ಞಾನಿಗಳು ಅವು ನಾಲ್ಕನ್ನು ತಿಳಿದುಕೊಂಡಿರ್ತಾರೆ ಅಂತ ಹೇಳಿ, ಗುಹಾ ತ್ರೀಣಿ ನಿಹಿತ ನೇಂಗಯಂತಿ. ಅದರಲ್ಲಿ ಮೂರುಗಳು, ಮೂರು ಮೊದಲನೇ ಮೂರು ಹಂತಗಳು ಅತ್ಯಂತ ರಹಸ್ಯವಾಗಿರ್ತವೆ, ಗುಹೆಯಲ್ಲಿರ್ತವೆ. ಯಾವುದು ಗುಹೆ ಅಂತ ಹೇಳಿದ್ರೆ ನಮ್ಮ ಹೃದಯಾಕಾಶವೇ ಗುಹೆ. ಅದು ಗುಹಾ ತ್ರೀಣಿ ನಿಹಿತ ನೇಂಗಯಂತಿ ತುರಿ ಎಂ ವಾಚೋ ಮನುಷ್ಯಾವದಂತಿ. ನಾವು ಈಗ ಮಾತನಾಡುವಂತಹ ವಾಕು ಅಂತ ಏನಿದೆಯಲ್ಲ, ಇದು ನಾಲ್ಕನೆಯದಾಗಿರುವಂತಹ, ನಾಲ್ಕನೆಯ ಅಂದರೆ ನಾಲ್ಕನೇ ಮಟ್ಟದ್ದು, ಅತ್ಯಂತ ಮೊದಲನೇ ಮಟ್ಟದ್ದು ಎ ಕ್ಲಾಸ್ ಅಂತ ಏನು ಹೇಳ್ತೀವಲ್ವ, ಎ ಕ್ಲಾಸ್ ಬಿ ಕ್ಲಾಸ್ ಸಿ ಕ್ಲಾಸ್ ಅಂತ ನೋಡಿದರೆ ನಾವು ಮಾತನಾಡುವಂತಹ ವಾಕು ಇದು ಡಿ ಕ್ಲಾಸ್ ನಾಲ್ಕನೇ ಮಟ್ಟದ್ದು. ತುರಿ ಎಂ ವಾಚೋ ಮನುಷ್ಯಾವದಂತಿ ನಾವು ಮಾತನಾಡುವಂತಹದ್ದು ವಾಕು. ಇದರ ಹಿಂದುಗಡೆ ಇರುವಂತಹದ್ದು ಈ ನಾಲ್ಕು ವಾಕ್ಯಗಳು, ನಾಲ್ಕು ಹಂತದ ವಾಕ್ಯಗಳು ಯಾವ್ದ್ಯಾವುದು ಅಂತ ನೋಡಿದರೆ ನಾವು ಲಲಿತಾ ಸಹಸ್ರನಾಮದಲ್ಲಿ ಆ ವಾಕ್ಯಗಳನ್ನು ವಿವರಣೆ ಕಾಣಬಹುದು. ಪರಾಪ್ರತ್ಯಕ್ಷತಿ ರೂಪ ಪಶ್ಯಂತಿ ಪರದೇವತಾ ಮಧ್ಯಮ ವೈಖರಿ ರೂಪ ಭಕ್ತಮಾನ ಸಹಂಸಿಕಾ ಅಂತ ಬರ್ತದೆ. ಪರಾವಾಕ್ಕು, ಪಶ್ಯಂತಿ, ಮಧ್ಯಮ ಮತ್ತು ವೈಖರಿ ಎನ್ನುವಂತಹದ್ದು ನಾಲ್ಕು ಹಂತಗಳು. ಮೊದಲನೇದ್ದು ಪರಾ, ಎರಡನೇದ್ದು ಪಶ್ಯಂತಿ, ಮೂರನೇದ್ದು ಮಧ್ಯಮ ಮತ್ತು ಕೊನೆಯದು ವೈಖರಿ. ನಾವು ಮಾತನಾಡುವಂತಹ ವಾಕು ಇದು ವೈಖರಿ ವಾಕು ಅಂತ ಹೇಳ್ತೇವೆ. ಇದಕ್ಕಿಂತಲೂ ಹಿಂದೆ ಇರುವಂತಹ ವಾಕು ಅದು ಕವಿಗಳು ಅತ್ಯಂತ ಮೇಧಾವಿಗಳು ಬಳಸುವಂತಹ ವಾಕು, ಅದು ಮಧ್ಯಮ ವಾಕು ಅಂತ ಹೇಳ್ತೀವಿ. ಆದ್ದರಿಂದಲೇ ಕವಿಗಳ ಕೃತಿಗಳನ್ನು ನೂರಾರು ವರ್ಷಗಳಾದರೂ ಕೂಡ ನಾವು ಆ ವಾಕ್ಯಗಳಿಂದ ಹೊಸ ಹೊಸ ಅರ್ಥಗಳನ್ನು ಪಡೀತಾನೇ ಇರ್ತೀವಿ. ಇದು ಮಧ್ಯಮ ವಾಕ್. ಅದಕ್ಕಿಂತಲೂ ಹಿಂದೆ ಇರುವಂತಹ ವಾಕು ಅಂತ ಕೇಳಿದ್ರೆ ಅದು ಪಶ್ಯಂತಿ ವಾಕು. ನಾವು ವಿಜ್ಞಾನಿಗಳ ವಾಕು, ಋಷಿಮುನಿಗಳ ವಾಕು, ಆದ್ದರಿಂದಲೇ ಋಷಿಮುನಿಗಳು ರಚಿಸಿರುವಂತಹ ಸ್ಮೃತಿ ಗ್ರಂಥಗಳು,
ಶಾಸ್ತ್ರಗ್ರಂಥಗಳು, ವಿಜ್ಞಾನಿಗಳ ಸಂಶೋಧನೆಗಳು ಇತ್ಯಾದಿಗಳನ್ನು ನಾವು ಸಾವಿರಾರು ವರ್ಷಗಳವರೆಗೂ ನೆನಪಲ್ಲಿ ಇಟ್ಕೊಳ್ತೇವೆ. ಅವು ಸಾವಿರಾರು ವರ್ಷಗಳವರೆಗೂ ಹೊಸ ಹೊಸ ಅರ್ಥಗಳನ್ನು ಕೊಡ್ತಾನೇ ಇರ್ತವೆ. ಇದು ಪಶ್ಯಂತಿ. ಇದಕ್ಕಿಂತಲೂ ಹಿಂದೆ ಇರುವಂತಹ ವಾಕ್ಯೇನಿದೆ ಅದು ಪರಾವಾಕ್ಕು, ಅದು ಎಲ್ಲ ವಾಕ್ಯಗಳಿಂತಲೂ ಶ್ರೇಷ್ಠ ವಾಕ್ಕು. ಆ ವಾಕ್ ಏನಿದೆಯೋ ಅದುವೇ ವೇದ ಅಂತ ಹೇಳ್ತೇವೆ. ಹೀಗೆ ಈ ಪರಾವಾಕ್ಕು ಅಂತ ಏನಿದೆ ಅದು ಅದು ಸೃಷ್ಟಿ ಮಾಡಿದಂಥವ್ರು ಯಾರು? ಅದು ಸಾಕ್ಷಾತ್ ಶಿವನೇ, ಪರಶಿವನೇ. ನಾದ ಶಬ್ದ ರೂಪದಲ್ಲಿ ಬಂದಾಗ ನಾವು ಕಥೆಯನ್ನು ಕೇಳ್ತೀವಲ್ವ, ಅದು ಶಿವಪುರಾಣದಲ್ಲಿ ಈ ಕಥೆ ಬರ್ತದೆ. ಜ್ಞಾನ ಸಂಹಿತೆಯ 3ನೇ ಅಧ್ಯಾಯದಲ್ಲಿ ಶಿವ ಶಬ್ದಮಯವಾಗಿರುವಂತಹ ಕಥೆಯನ್ನು ಬರ್ತದೆ, ಪ್ರಸಿದ್ಧವಾಗಿರುವಂತಹ ಕಥೆ. ಬ್ರಹ್ಮ ಮತ್ತು ವಿಷ್ಣುಗಳ ಮಧ್ಯದಲ್ಲಿ ಸಂವಾದ ಏರ್ಪಟ್ಟಾಗ, ಶ್ರೇಷ್ಠತೆಯ ಬಗ್ಗೆ ಸಂವಾದ ಏರ್ಪಟ್ಟಾಗ ಅವರ ಮಧ್ಯದಲ್ಲಿಂದ ಒಂದು ಜ್ಯೋತಿ ಉತ್ಪತ್ತಿಯಾಗುತ್ತದೆ. ಆ ಜ್ಯೋತಿ ಮೇಲಕ್ಕೂ ಮತ್ತು ಕೆಳಕ್ಕೂ ವೃದ್ಧಿಸುತ್ತಾ ವೃದ್ಧಿಸುತ್ತಾ ಹೋಗುತ್ತೆ. ಹಾಗೆ ವೃದ್ಧಿಸುತ್ತಾ ಹೋಗ್ತಾ ಹೋಗ್ತಾ ಇರುವಾಗ ಆಶ್ಚರ್ಯಚಕಿತರಾಗಿರುವಂತಹ ಬ್ರಹ್ಮ ಮತ್ತು ವಿಷ್ಣುಗಳು ಈ ಜ್ಯೋತಿಯ ಪಾರವನ್ನು ನೋಡಿ ಬರ್ತೇವೆ, ಎಲ್ಲೆಯನ್ನು ನೋಡಿ ಬರ್ತೇವೆ ಅಂತ ಹೋಗಿ ಬ್ರಹ್ಮನು ವರಾಹ ರೂಪದಿಂದ ಕೆಳಗಡೆ ಹೋಗಿ, ವಿಷ್ಣುವು ಹಂಸ ರೂಪದಿಂದ ಮೇಲುಗಡೆ ಹೋಗಿ, ಇವರು ಮೇಲೆ 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 ಕೆಳಗಡೆ ಕೆಳಗಡೆ ಹೋದರೂ ಕೂಡ ಆ ಜ್ಯೋತಿಯ ಅಂತವನ್ನು ನೋಡಲಿಕ್ಕಾಗದೇನೆ ಪುನಃ ಕೆಳಗಡೆ ಬಂದು ಅತ್ಯಂತ ವಿಸ್ಮಿತರಾಗಿ ಚಕಿತರಾಗಿ, ನಾವು ನಮ್ಮ ನಮ್ಮಲ್ಲಿಯೇ ಶ್ರೇಷ್ಠತೆಯನ್ನು ಕುರಿತು ಚರ್ಚೆ ಮಾಡ್ತಾ ಇದ್ದೀವಿ, ನಮ್ಮ ಈ ಜ್ಯೋತಿಯ ಅಂತವನ್ನು ನೋಡೋದಕ್ಕೆ ನಮಗೆ ಆಗದೇ ಇರೋದರಿಂದ ಇದು ನಮಗಿಂತಲೂ ಶ್ರೇಷ್ಠ ಅಂಥೇಳಿ ಬ್ರಹ್ಮ ಮತ್ತು ವಿಷ್ಣುಗಳಿಬ್ಬರೂ ಅವರ ಆ ಜ್ಯೋತಿಯನ್ನು ನಮಸ್ಕಾರ ಮಾಡಿದಾಗ ಆ ಜ್ಯೋತಿಯಿಂದ ಓಂಕಾರವು ಹೊರಬರುತ್ತೆ. ಆ ಓಂಕಾರವೇ ಎಲ್ಲ ವೇದಗಳಿಗೆ ಆದಿ, ಓಂಕಾರವೇ ಎಲ್ಲ ಸೃಷ್ಟಿಗೆ ಆದಿ ಎನ್ನುವಂತಹದ್ದು. ಇದನ್ನು ಮಾಂಡುಕ್ಯೋಪನಿಷದಲ್ಲಿ ಓಮಿತ್ಯೇತದಕಂ ಸರ್ವಂ ಅಂತ ನಾವು ಹೇಳ್ತೇವೆ. ಅಭಿಧೇಯ ಅಭಿಧಾನ ಎಂಬಂತಹ ರೂಪದಲ್ಲಿ ಈ ಜಗತ್ತಿದೆ ಎನ್ನುವುದನ್ನು ಶಂಕರ ಭಗವತ್ಪಾದರು ಮಾಂಡುಕ್ಯೋಪನಿಷತ್ ಕಾರಿಕೆಯ ಭಾಷ್ಯದಲ್ಲಿ ತುಂಬ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ. ಇರಲಿ, ಆ ವಿಷಯ ಬಹಳ ದೀರ್ಘವಾಗುತ್ತೆ. ಆದ್ದರಿಂದ ಇಲ್ಲಿ ನಾವು ನೋಡುವಂತಹದ್ದು ಅಂತ ಹೇಳಿದ್ರೆ ಓಂಕಾರದಿಂದಲೇ ಎಲ್ಲ ವೇದಗಳು ಬಂದಿರೋದು. ಆ ಓಂಕಾರವು ಸಾಕ್ಷಾತ್ ಶಿವನೇ ಎನ್ನುವಂತಹದ್ರಿಂದ ಅಂತಹ ಶಿವ ವೇದಗಳನ್ನು ಪರಾವಾಕ್ಯಗಳಾಗಿರುವಂತಹ ವೇದಗಳನ್ನು ನಿರ್ಮಿಸಿದವನು ಶಿವನೇ ಅಂತ ಹೇಳ್ತವೆ. ಏನದು? ಮಧುಸ್ಪೀತಾವಾಚ, ಅತ್ಯಂತ ಮಾಧುರ್ಯದಿಂದ ಕೂಡಿರುವಂತಹದ್ದು ವಾಚ ವಾಕ್ಯಗಳು. ಎಂತಹ ವಾಕ್ಯಗಳು? ಪರಂ ಶ್ರೇಷ್ಠವಾದಂತಹ ವಾಕ್ಯಗಳು, ಅಮೃತಂ ನಾಶವಿಲ್ಲದಂತಹ ವಾಕ್ಯಗಳು. ಪರಂ ಶ್ರೇಷ್ಠಂ ಮಧುಸ್ಪೀತಃ ವಾಚ ಅಂತ ಹೇಳಿದರೆ ಇದು ವೇದವೇ. ಇದನ್ನು ನಿರ್ಮಿತವತಃ ತವಃ, ಇದನ್ನು ನಿರ್ಮಿಸಿದಂಥವನೇ ನೀನು. ನಿನಗೆ ನಿನ್ನ ವಿಷಯದಲ್ಲಿ ಸುರಗುರೋಹೋ ವಾಕ್ ಅಪಿ ವಿಸ್ಮಯ ಪದಂ ಕಿಂ. ಸುರಗುರು ಎನ್ನುವಂತಹದಕ್ಕೆ ನಾವು ಎರಡು ರೀತಿಯ ಅರ್ಥವನ್ನು ನೋಡ್ತೇವೆ. ಮಧುಸೂದನ ಸರಸ್ವತಿಗಳು ಇದಕ್ಕೆ ಬ್ರಹ್ಮ ಎನ್ನುವಂತಹ ಅರ್ಥದಲ್ಲಿ ಹೇಳಿದರೆ, ಸುರ ಗುರು, ಗುರು ಅಂದರೆ ಶ್ರೇಷ್ಠ ಅಂತ ಇಟ್ಕೊಂಡು ದೇವತೆಗಳಲ್ಲಿ ಶ್ರೇಷ್ಠನಾಗಿರುವನು ಬ್ರಹ್ಮ, ಚತುರ್ಮುಖ ಬ್ರಹ್ಮ ಅಂತ ಹೇಳಿದರೆ, ನಾರಾಯಣಿ ವ್ಯಾಖ್ಯೆಯಲ್ಲಿ ಸುರ ಗುರು ಅಂತ ಹೇಳಿದರೆ ವಾಚಸ್ಪತಿ ಬೃಹಸ್ಪತಿಯನ್ನು ಕುರಿತು, ದೇವತೆಗಳ ಗುರು ಎನ್ನುವ ಅರ್ಥದಲ್ಲಿ ಬೃಹಸ್ಪತಿಯನ್ನು ಕುರಿತು ಹೇಳ್ತಾರೆ. ಯಾವ ಅರ್ಥ ತೆಗೆದುಕೊಂಡರೂ ಬ್ರಹ್ಮನ ವಾಕ್ಯಗಳಿಂದಲೂ ಅಂದರೆ ಚತುರ್ಮುಖ ಬ್ರಹ್ಮ ಶಿವನನ್ನು ಸ್ತೋತ್ರ ಮಾಡಿದ್ದ ಅನ್ನುವಂತಹದ್ದು ಮೊದಲನೇ ಶ್ಲೋಕದಲ್ಲಿಯೇ ನೋಡಿದ್ದೇವೆ, ಬ್ರಹ್ಮಾದೀನಾಂ ಸ್ತುತಿಮಹೋ ಅಂತ. ಆ ಮಾಡಿರುವಂತಹ ಆ ಶ್ಲೋಕದಿಂದಲೇ ಹಾಗೆ ಬೃಹಸ್ಪತಿಯು ಶಿವನನ್ನು ಸ್ತೋತ್ರ ಮಾಡಿರುವಂತಹ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಹಾಗೆ ಆ ಸುರಗುರುವಿನ ಸ್ತೋತ್ರ ಮಾಡಿರುವಂತಹ ಆ ವಾಕ್ಯಗಳೇ, ಆ ಪದಗಳೇ ಸಾಕ್ಷಾತ್ ವೇದವನ್ನೇ ನಿರ್ಮಿಸಿರುವಂತಹ ನಿನಗೆ ವಿಸ್ಮಯಕಾರಿ ಆಗಲಿಲ್ಲ. ಬ್ರಹ್ಮನ ಸ್ತೋತ್ರವಾಗಲಿ ಬೃಹಸ್ಪತಿಯ ಸ್ತೋತ್ರವಾಗಲಿ ನಿನಗೆ ವಿಸ್ಮಯಗೊಳಿಸಲಿಕ್ಕೆ ಸಾಧ್ಯವಿಲ್ಲ ಅಂತಾದ್ಮೇಲೆ, ಮಮತ್ವೇತಾಂ ವಾಣೀಂ ಗುಣಕಥನ ಪುಣ್ಯೇನ ಭವತಃ, ನನ್ನ ಮಾತಿನ ಗತಿ ಏನು, ನಾನು ನಿನಗೆ ಹೇಗೆ ವಿಸ್ಮಯ ಮಾಡೋದಕ್ಕೆ ಸಾಧ್ಯ? ಆದ್ದರಿಂದ ನಾನು ಶ್ಲೋಕವನ್ನು ಮಾಡ್ತೇನೆ. ಯಾಕೆ ಶ್ಲೋಕ ಮಾಡ್ತೇನೆ ಗೊತ್ತೇನು? ತವ ಪುಣ್ಯ ಕಥನ ಗುಣಕಥನ ಪುಣ್ಯೇನ, ನನ್ನ ಈ ವಾಣಿಯಿಂದ ನಿನ್ನ ಗುಣ ಮಹಿಮೆಯನ್ನು ಹೇಳುವುದರ ಮುಖಾಂತರ ಅದರ ಮುಖ ಆ ಪುಣ್ಯದಿಂದ ಏನಾಗ್ತದೆ, ಪುನಾಮೀತ್ಯರ್ಥೇ, ನನ್ನ ವಾಣಿಯನ್ನು ನಾನು ಪವಿತ್ರಗೊಳಿಸ್ಕೊಳ್ತೇನೆ, ಪುನೀತನಾಗ್ತೇನೆ. ನಾನು ಪುನೀತನಾಗಬೇಕು, ನನ್ನ ವಾಣಿ ಪವಿತ್ರವಾಗಬೇಕು. ಆದ್ದರಿಂದ ನನ್ನ ವಾಣಿಯ ಮುಖಾಂತರ, ವಾಕ್ಯದ ಮುಖಾಂತರ ನಿನ್ನ ಗುಣಗಳನ್ನು, ನಿನ್ನ ಮಹಿಮೆಯನ್ನು
ನಾನು ಕಥನ ಮಾಡೋದಕ್ಕೆ ಹೊರಟಿದ್ದೇನೆ. ಆದ್ದರಿಂದ ಬುದ್ಧಿರ್ವ್ಯವಸಿತ, ಅಂತಹ ಕಾರ್ಯಕ್ಕೆ ನನ್ನ ಬುದ್ಧಿಯು ಅಣಿಯಾಯಿತು. ಅಂತಹ ನಿನ್ನ ಗುಣ ಮಹಿಮೆಯನ್ನು ವರ್ಣಿಸಿ ನನ್ನ ವಾಕ್ಕನ್ನು ಶುದ್ಧಿಗೊಳಿಸುವುದಕ್ಕೆ, ನನ್ನನ್ನು ನಾನು ಪುನೀತನನ್ನಾಗಿ ನೋಡುವುದಕ್ಕೆ ಈ ಬುದ್ಧಿಯು ನಿನ್ನ ಸ್ತೋತ್ರ ಮಾಡುವಂತಹ ಕಾರ್ಯದಲ್ಲಿ ಉದ್ಯೋಗಿತವಾಗಿತು, ವ್ಯವಸ್ಥಿತವಾಯಿತು ಅಂತ ಹೇಳ್ತಾ ಪುರಮಥನ ಎನ್ನುವಂತಹ ಪದದಿಂದ ಸಂಬೋಧನೆ ಮಾಡ್ತಾನೆ. ಪುರಮಥನ ಅಂತ ಹೇಳಿದ್ರೆ ಪುರ ಅಂದರೆ ಇಲ್ಲಿ ತ್ರಿಪುರಾಸರ. ತ್ರಿಪುರಾಸರ ಸಂಹಾರ ಮಾಡಿದಂತಹ ಹೇ ಪರಶಿವನೇ, ನಿನ್ನ ಗುಣಗಳ ಮಹಿಮೆಯನ್ನು ಕೊಂಡಾಡುವುದರ ಮುಖಾಂತರ ನನ್ನ ವಾಣಿಯನ್ನು ನಾನು ಶುದ್ಧಗೊಳಿಸ್ತೇನೆ, ನಾನು ಪವಿತ್ರನಾಗ್ತಾನೆ. ಆದ್ದರಿಂದಲೇ ನಿನ್ನ ಸ್ತೋತ್ರಗಳನ್ನು ಮಾಡೋದಕ್ಕೆ ಹೊರಟಿದ್ದೇನೆ ಹೊರತು ಆ ಸ್ತೋತ್ರಗಳ ಮುಖಾಂತರ ನಿನಗೆ ವಿಸ್ಮಯಗೊಳಿಸುವಂತಹ ಒಂದು ಶಕ್ತಿ ನನ್ನಲ್ಲಿಲ್ಲ. ಯಾಕೆ ಅಂದರೆ ಬ್ರಹ್ಮಾದಿ ದೇವತೆಗಳೂ ಕೂಡ ನಿನಗೆ ವಿಸ್ಮಯ ಮಾಡೋಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಹೇಳ್ತಾ ಇವತ್ತಿನ ಈ ಶ್ಲೋಕವನ್ನು ಗಂಧರ್ವರಾಜನಾಗಿರುವಂತಹ ಪುಷ್ಪದಂತನು ಈ ರೀತಿ ತನ್ನ ಶ್ಲೋಕದ ಉದ್ದೇಶವನ್ನು ಹೇಳ್ಕೊಳ್ತಾನೆ. ಇದನ್ನು ಮಧುಸೂದನ ಸರಸ್ವತಿಗಳು ತುಂಬ ಸುಂದರವಾಗಿ ವ್ಯಾಖ್ಯಾನ ಮಾಡಿದರು. ಆ ವ್ಯಾಖ್ಯಾನವನ್ನು ತಮ್ಮೆಲ್ಲರ ಹೃದಯಕ್ಕೆ ಪರಮಾತ್ಮನ ಅಡಿಯಲ್ಲಿ ಅರ್ಪಿಸ್ತೇನೆ. ಜೊತೆಗೆ ನಾವು ಇನ್ನೂ ಒಂದು ಗಮನಿಸಬೇಕು, ಈ ಶಿವಮಹಿಮ್ನ ಸ್ತೋತ್ರದ ಇನ್ನೊಂದು ವೈಶಿಷ್ಟ್ಯತೆ ಅಂತ ಹೇಳಿದ್ರೆ ಇಲ್ಲಿ ಪ್ರತಿಯೊಂದು ಶ್ಲೋಕಕ್ಕೂ ಹೆಚ್ಚು ಕಡಿಮೆ 42ರಲ್ಲಿ 30-35 ಶ್ಲೋಕಗಳಿಗೆ, 32 ಶ್ಲೋಕಗಳೇ ಗುಣಕಥನ, ಅದರಲ್ಲಿ 30 ಶ್ಲೋಕಗಳಿಗೆ 29-30 ಶ್ಲೋಕಗಳಿಗೆ ಪ್ರತಿಯೊಂದು ಶ್ಲೋಕವು ಪುರಾಣದ ಒಂದೊಂದು ಕಥೆಯ ಆಧಾರಿತವಾಗಿದೆ. ಉದಾಹರಣೆಗೆ ಇವತ್ತಿನ ಶ್ಲೋಕ ಶಿವನು ಶಬ್ದಮಯ ಶರೀರವನ್ನು ಪಡೆದಿರುವಂತಹ ಕಥೆ, ನಾದಮಯ ಶರೀರವನ್ನು ಪಡೆದಿರುವಂತಹ ಕಥೆ, ಅವನಿಂದ ಓಂಕಾರ ಹೇಗೆ ಬಂತು, ಅವನಿಂದ ಆ ಓಂಕಾರದಿಂದ ವೇದ ಹೇಗೆ ಬಂತು ಅನ್ನುವಂತಹ ಕಥೆಯ ಆಧಾರಿತವಾಗಿ ಈ ಶ್ಲೋಕ ರಚನೆ ಆಗಿದೆ. ಹಾಗೆಯೇ ಮುಂದಿನ ಶ್ಲೋಕಗಳು ಬೇರೆ ಬೇರೆ ಪುರಾಣದ ಕಥೆಗಳ ಆಧಾರದ ಮೇಲೆಯೇ ಶ್ಲೋಕ ರಚನೆಯಾಗಿರುತ್ತದೆ. ಆಯಾ ಸಂದರ್ಭಗಳಲ್ಲಿ ಆ ಶ್ಲೋಕ ಯಾವ ಪುರಾಣದಲ್ಲಿದೆ, ಕಥೆಯ ಆಧಾರಿತವಾಗಿದೆ ಇತ್ಯಾದಿಗಳನ್ನು ಸೂಚನೆ ಕೊಡ್ತೇನೆ. ಇವತ್ತಿನ ಈ ಶ್ಲೋಕ ಶಿವಪುರಾಣದ ಜ್ಞಾನ ಸಂಹಿತೆಯ 3ನೇ ಅಧ್ಯಾಯ ಆಧಾರಿತವಾಗಿರುವಂತಹದ್ದು ಅಂತ ಹೇಳ್ತಾ ಈ ಶ್ಲೋಕದ ವಿವರಣೆಯನ್ನು ಪರಮೇಶ್ವರ ಅರ್ಪಣಮಸ್ತು ಅಂತ ಹೇಳ್ತಾ ಮುಗಿಸ್ತೇನೆ. ನಮಸ್ಕಾರ.